हाय गुड मॉर्निंग एल्लरिगू नाविवत्तु देवर मने होते नन्नोंदिगे कजिन्स इद्दारे मत्ते माव इद्दारे मावन कारल्लि होते पेट्रोल बंकल्लि 100 रूपायि पेट्रोल हाकि आयितु इन्नु होग्ता होग्ता पेट्रोल खाली आद्रे मत्ते पेट्रोल बंकल्लि पेट्रोल हाकि नंतर मुंदे होगुदु साधारण 1:30 गंटे जर्नी इदे अल्लि चूरु सुत्ताडि बेट्टक्केल्ल होगि फोटोस् तेग्दु निमगे तोरिसलिक्के वीडियो माडि ನಂತರ ಒಂದು ಸಂಜೆ 3 ಗಂಟೆ ಒಳಗೆ ರಿಟರ್ನ್ ಆಗಬೇಕು ನಮ್ಮೂರಿಗೆ ಕಡೆಯಿಂದ ಹೊರಡಿದಷ್ಟೇ ಈಗ ನಾವು ಉಜಿರೆಯಲ್ಲಿ ಹೋಟೆಲ್ ಚಾ ಕುಡಿತಿದ್ದೇವೆ ಮಾಮಂದು ಬ್ರೇಕ್ಫಾಸ್ಟ್ ಆಗಲಿಲ್ಲ ಅಂತೆ ನಮ್ಮೊಂದಿಗೆ ಈಗ ವಿಟಲ್ ನಾಯ್ಕ್ ಸರ್ ಇದ್ದಾರೆ ಉಪಹಾರಕ್ಕಾಗಿ ಇವತ್ತು ಬರುವಾಗ ನೀವು ಒಂದು ಸಂಪರ್ಕ ಆಯ್ತು ನೀವು ಸಹ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಬೇರೆ ಬೇರೆ ಸ್ಥಳಕ್ಕೆ ಹೋಗಿ ಒಳ್ಳೆದಾಗಲಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಮತ್ತು ಯುವಕರು ನಿಜವಾಗಿ ಇಂಥ ಕೆಲಸಗಳಲ್ಲಿ ತೊಡಗಿಸಿಕೊಂಡ್ರೆ ಬಹುಶಃ ಏನು ವಿವೇಕಾನಂದರ ಕನಸಿತ್ತು 100 ಜನ ಯುವಕರನ್ನು ಕೂಡಿ ಭಾರತದ ಭವಿಷ್ಯವನ್ನು ಬದಲಾಯಿಸುತ್ತೇನೆ ಇವೆಂತ ಯುವಕರೆಲ್ಲರೂ ಕೂಡ ನಿಮ್ಮ ಸ ಪ್ರೇರಣೆ ಕೊಡಿ ಆದಷ್ಟು ಪ್ರಕೃತಿ ಉಳಿಸುವ ಕೆಲಸ ನಾವು ಮಾಡಬೇಕು ಹಾಗಾಗಿ ನಿಮ್ಮ ಏನು ಕಾರ್ಯ ಇದೆ ಅದು ಯಶಸ್ವಿಯಾಗಿದೆ ಎಸ್ ಈಗಾಗಲೇ ನಾವು ಚಾರ್ಮಾಡಿ ಘಾಟಿಯನ್ನು ಹತ್ತಿದ್ದೇವೆ ಬಹಳ ಮಂಜು ಕವಿದ ವಾತಾವರಣ ಇದೆ ತುಂತುರು ಮಳೆ ಕೂಡ ಆಗುವ ಸಾಧ್ಯತೆ ಕೂಡ ಇರುವಂತದ್ದು ಬಹಳ ರೋಚಕವಾದ ತಿರುವುಗಳು ನೀವು ಕಾಣ್ತಾ ಇರಬಹುದು ಮುಂದಗಡೆ ಅಶೋಕ್ ಲೇಲ್ಯಾಂಡ್ ಅವರ ಒಂದು ಗಾಡಿ ನಾವು ಹೋಗ್ತಾ ಹೋಗ್ತಾ ಈಗ ಚಾರ್ಮಾಡಿ ಘಾಟಿ ಮೇಲ್ಗಡೆ ಇದ್ದೇವೆ ಇಲ್ಲಿ ಅಣ್ಣಪ್ಪ ಸ್ವಾಮಿ ಗುಡಿ ದೇವರ ದರ್ಶನ ಮಾಡಿಕೊಂಡು ಮತ್ತೆ ನಮ್ಮ ಜರ್ನಿಯ ಮತ್ತೆ ಶುರು ಮಾಡ್ತೇವೆ ಈಗ ದೇವರ ಮನೆಗೆ ರೀಚ್ ಆಗ್ತಾ ಬಂದಿದ್ದೇವೆ ಈಗ ಇನ್ನು 4 ಕಿಲೋಮೀಟರ್ ಇದೆ ದೂರ ಅಲ್ಲಿ ಎತ್ತರದಲ್ಲಿ ಬೆಟ್ಟ ಎಲ್ಲ ಕಾಣಿಸ್ತುಂಟು ಈ ಬೆಟ್ಟ ಗುಡ್ಡೆಲ್ಲ ದಾಟಿ ನಂತರ ಚೂರು ದೂರ ನಡೆಯಬೇಕು ನಡೆದ ನಂತರ ದೇವರ ಮನೆ ವ್ಯೂ ಪಾಯಿಂಟ್ ರೀಚ್ ಆಗ್ತೇವೆ ನಮ್ಮೊಂದಿಗೆ ಅತ್ಯುತ್ತಮವಾದ ಸ್ಕಿಲ್ಡ್ ಡ್ರೈವರ್ ಪುರುಷೋತ್ತಮ ಕುತ್ಕೊಳ್ಳಿದ್ದಾರೆ ಇವರ ಸಹಕಾರದಿಂದ ನಾವು ಈಗ ಬೆಟ್ಟವನ್ನು ಹತ್ತುತ್ತಿದ್ದೇವೆ ಇವರ ಅತ್ಯುತ್ತಮವಾದ ಡ್ರೈವಿಂಗ್ ಮತ್ತು ಇವರ ಚಾಕಚಕ್ಯತೆಯಿಂದ ನಾವು ಈ ದೇವರ ಮನೆಯ ತುದಿಗೆ ರೀಚ್ ಆಗ್ತಾ ಬಂದಿದ್ದೇವೆ ಇಲ್ಲಿ ಪಾದಾಚಾರಿಗಳು ನಡೆಯತಾ ಇದ್ದಾರೆ ಓ ನೀವು ನೋಡ್ತಾ ಇರಬಹುದು ಬಹಳ ಸುಂದರವಾದ ನೋಟಗಳು ನಿಮ್ಮ ಕಣ್ಣನ್ನು ಸೆಳೆಯತಾ ಇರಬಹುದು ನಿಮ್ಮ ಜೀವನದಲ್ಲಿ ಈ ಜಾಗಕ್ಕೆ ಒಮ್ಮೆ ಆದರೂ ಭೇಟಿ ನೀಡಲೇಬೇಕು ಅಂತ ಜಾಗ ಇದು ಅಯ್ಯೋ ಸೂಪರ್ ಸೂಪರ್ ಪಾರ್ಕಿಂಗ್ ಚಾರ್ಜ್ 20 ರೂಪಾಯಿ ಒಂದೇ ಗಡಿ ತಂದಿ ನಿಮ್ಮ ಹೆಸರು ಮಹೇಶ್ ನಮ್ಮೊಂದಿಗೆ ಮಹೇಶ್ ಇದ್ದಾರೆ ಪಾರ್ಕಿಂಗ್ ಚಾರ್ಜ್ 20 ರೂಪಾಯಿ ಸೋ ನಾವೀಗ ದೇವರ ಮನೆ ಹಿಲ್ಗೆ ಹತ್ತುತ್ತಾ ಇದ್ದೇವೆ ಅಬ್ಬಾ ಇನ್ನು ಕೂಡ ಒಂಚೂರು ಒಂದು 50 ಮೀಟರ್ಸ್ ಇದೆ ಹತ್ತಲಿಕ್ಕೆ ಈಗ ನಾವು ದೇವರ ಮನೆ ಹೈಯೆಸ್ಟ್ ಪೀಕ್ ಅಲ್ಲಿ ಇದ್ದೇವೆ ಗಾಳಿ ಹೊಡೆದ್ರಲ್ಲಿ ಶಬ್ದ ಕೇಳಿಸ್ತಿಲ್ಲ ನಾನು ಮಾತಾಡೋದು ಸರಿಯಾಗಿ ಮೋಡ ಮುಖಕ್ಕೆ ಬಡಿತಾ ಇದೆ
ಒಂದು ಕಡೆಯಲ್ಲಿ ಫೋಟೋ ತೆಗೆಯುವಂಥದ್ದು, ಒಂದು ಕಡೆಯಲ್ಲಿ ಮಾತನಾಡುವಂಥದ್ದು, ಒಂದು ಕಡೆಯಲ್ಲಿ ಪುಂಡಿ ಬೇಯಿಸುವಂಥದ್ದೆಲ್ಲ ಈ ಪ್ರದೇಶದಲ್ಲಿ ಆಗ್ತಾ ಇದೆ. ಕೆಲವೊಂದು ಕಡೆ ಫ್ಯಾಮಿಲಿಯೊಂದಿಗೆ ಫುಡ್ ಸೇವಿಸ್ತಾ ಎಷ್ಟೋ ಪ್ಲೇಸಿಗೆ ಬಂದರೆ ಸಾಧಾರಣ ನಿಮಗೆ ಸುಮಾರು ಪ್ಲೇಸ್ ಸುಮಾರು ಟೈಮ್ ವೆಯ್ಟ್ ಮಾಡಬೇಕಾಗುತ್ತೆ, ಯಾಕಂದರೆ ಫುಲ್ ಕ್ಲೌಡ್ ಬರ್ತಾ ಇರುತ್ತೆ, ಬಿಸಿಲೆಲ್ಲ ಬರ್ತಾ ಇರುತ್ತೆ. ಸೊ ನೀವು ಎಷ್ಟು ಟೈಮು ವೆಯ್ಟ್ ಮಾಡ್ತೀರಿ ಅಷ್ಟು ನಿಮಗೆ ಲೊಕೇಶನ್ ಕಾಣ್ತಾ ಇರ್ತದೆ. ದೂರ ದೂರ ಹೋದಾಗಿ ಒಂದೊಂದು ಬೆಟ್ಟಕ್ಕೆ ಹತ್ತಿದ ನಂತರ ಮತ್ತೊಂದು ಬೆಟ್ಟಕ್ಕೆ ಹೋಗುವ ಅಂತ ಅನಿಸ್ತಾ ಇರುತ್ತೆ, ಯಾಕಂದರೆ ಒಂದು ಬೆಟ್ಟದ ಟಾಪ್ಗೆ ಹೋದಾಗ ಮತ್ತೊಂದು ಬೆಟ್ಟ ಹೈಡಲಿಕ್ಕಾಗುತ್ತೆ. ಬಟ್ ಇಲ್ಲಿ ನಾನು ತೋರಿಸ್ತಿರೋದು ಬೆಟ್ಟ ಇಲ್ಲಿ ಕಾಣಿಸ್ತದೆ, ಅದೇ ಮೋಸ್ಟ್ ಹೆಚ್ಚಾಗಿ ಬೆಕ್ಕಿರೋ ಒಂದು ಪ್ಲೇಸ್ ಈ ಬೆಟ್ಟಗಳ ಇದರಲ್ಲಿ. ಇಲ್ಲಿ ಕೆಳಗಡೆ ಫೋಟೋ ತೆಗಿತಾರೆ ಕಸಿನ್ಸ್ ಎಲ್ಲ ನೋಡ್ತಾ ಇದ್ದೀರಿ. ಕೆಳಗಡೆ ಫಾಗ್ ಎಷ್ಟು ಸ್ಪೀಡಾಗಿ ಹಾರ್ತು, ನನ್ನ ಕೈಯಲ್ಲಿ ಮೊಬೈಲ್ ನಿಲ್ತಾ ಇಲ್ಲ, ಮೊಬೈಲ್ ಬಿಟ್ಟರೆ ಕೆಳಗಡೆ ಅಲ್ಲಿ ಗುಂಡಿಯಲ್ಲಿ ಅಷ್ಟು ಸ್ಪೀಡ್ ಉಂಟು. ಗಟ್ಟಿ ಹಿಡ್ದುಕೊಂಡು ಮಾತಾಡ್ತಿದ್ದೇನೆ, ನಾನು ಮಾತಾಡ್ದು ಕೇಳಿಲಿಕ್ಕಿಲ್ಲ ನಿಮಗೆ, ಆ ಶಬ್ದ ಬಡಿತು ಉಂಟು. ಏರಿ ಇಲ್ಲೇ ಇರು, ಸಂಜೆ ತನಕ ಇಲ್ಲೇ ಇರು ಅಂತ ಅನಿಸ್ತಾ ಇದೆ. ಆದರೂ ಮಾವನಿಗೆ ಅರ್ಜೆಂಟ್ ಇದೆ, ಆದ ಕಾರಣ ಬೇಗ ಹೋಗ್ತಾ ಇದ್ದೇವೆ. ಮಾವಲ್ಲಿ ಕೆಳಗಡೆ ಹೋಗಿ ನಾವು ಕೆಳಗೆ ಬೆಟ್ಟ ಇಳಿಬೇಕಷ್ಟೇ. ಮಾವಲ್ಲಿ ರೋಡಲ್ಲಿ ಇದ್ದಾರೆ, ಕಾರ್ತಾ ಇರ್ತಿದ್ದಾರೆ ಇದೆ ಪಕ್ಕದಲ್ಲಿ. ಓ ಎಂತ ಚಳಿ ಮಾರೆ, ಹೋಗುವ. ಪೈ 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 ಮುಕ್ಕಳದಾದ ಮಾರೆ ಆ ಪೂಜೆ ಫೋಟೋ ಎತ್ತಿನ ಮಗಿ ಒಂದಿಚ್ಚಿ ಆಯಿ ಮದುವೆನ ಲೆಕ್ಕ ಮಲ್ ತಂದಲ್ಲೇ ಕಳೆದು ಬಂತು. ಪ್ರೀ ವೆಡ್ಡಿಂಗ್ ಶೂಟಿಗೆ ಮದುವೆ ಇಂಚಿಟ್ಟ ಸೆಲ್ಫಿ ನಮ್ಮೊಂದಿಗೆ ಪುಂಡಿಯ ಜವಾನ ಇದ್ದಾನೆ. ನನ್ನ ಪುಂಡಿ ಅಂತಂದ್ರೆ ಎಲ್ಲಿ ನೆಟ್ವರ್ಕ್ ಸಿಗ್ತದೆ ಅಲ್ಲಿ ಅಲ್ಲಿ ಹೋಗಿ ಪುಂಡಿ ಬೇಯಿಸೋದು, ಬಗ್ಗಿಕೊಂಡಿರ್ತಾನೆ. ಓ ಮಾವ ಬಂದ್ರು, ಮಾವ ಬಂದ್ರು, ಮಾವ ಬಂದ್ರು. ಈಗ ಬೈಕ್ ಇರ್ಬೋದು, ಚಾನ್ಸಸ್ ಇದೆ, ಅವ್ರಿಗೆ ಅರ್ಜೆಂಟ್ ಉಂಟು. ಮತ್ತೆ ನಾನು ಮಾಡ್ಕೋದಿಲ್ಲ, ಎಲ್ಲ ಹಾಕ್ತೇನೆ ಅಂದ್ರೆ ವಿಡಿಯೋ ಎಲ್ಲ ಹಾಕ್ತೇನೆ. ಅಬ್ಬಾ